ಆತ್ಮೀಯ ವೀಕ್ಷಕರೇ, ಮಡಿಕೇರಿ ವಿಶ್ವ ಪ್ರಸಿದ್ಧ ದಕ್ಷಿಣದ ಕಾಶ್ಮೀರವೆಂಬ ಹೆಗ್ಗಳಿಕೆಯನ್ನು ಹೊಂದಿರುವ ಕೊಡಗಿನ ಪ್ರಮುಖ ನಗರ. ಮಂಜಿನ ನಗರಿಯಾದ ಮಡಿಕೇರಿಯ ಜನತೆಯನ್ನು ಬಹಳ ಹಿಂದಿನಿಂದಲೂ ನಾಲ್ಕು ಶಕ್ತಿದೇವತೆಗಳು ಕಾಪಾಡಿಕೊಂಡು ಬರುತ್ತಿದ್ದಾರೆ ಎಂಬ ನಂಬಿಕೆಯಿದೆ. ಮಡಿಕೇರಿ ನಗರದ ನಾಗರಿಕರ ಪಾಲಿಗೆ ಆರಾಧ್ಯ ದೈವದಂತಿರುವ ಈ ನಾಲ್ಕು ಶಕ್ತಿದೇವತೆಗಳ ಮಹತ್ವವನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕುಂದುರುಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ, ಶ್ರೀ ಕಂಚಿ ಕಾಮಾಕ್ಷಿಯಮ್ಮ, ಶ್ರೀ ದಂಡಿನ ಮಾರಿಯಮ್ಮ ಹಾಗೂ ಶ್ರೀ ಕೋಟೆ ಮಾರಿಯಮ್ಮ, ಇವರುಗಳೇ ಮಡಿಕೇರಿ ನಗರದ ನಾಲ್ಕು ಶಕ್ತಿದೇವತೆಗಳು. ರಾಜ ಮಹಾರಾಜರ ಕಾಲದಿಂದಲೂ ಈ ಶಕ್ತಿದೇವತೆಗಳ ಆರಾಧನೆ ನಡೆಯುತ್ತಾ ಬಂದಿದೆ. ಶಿವಮೊಗ್ಗದ ಇಕ್ಕೇರಿಯಿಂದ ಕೊಡಗಿನ ಹಾಲೇರಿಗೆ ಬಂದು ನೆಲೆಸಿದ ಹಾಲೇರಿ ವಂಶಸ್ಥರು, ಕೊಡಗನ್ನು ಆಳಿದ ದೊಡ್ಡ ವೀರ ರಾಜೇಂದ್ರ ಮಹಾರಾಜರು ಕೂಡ ದೇವಿಯರ ಆರಾಧನೆಯನ್ನು ಮಾಡುತ್ತಿದ್ದರು. ಕುಂದುರುಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಿಯು ಶಕ್ತಿ ದೇವತೆಗಳಿಗೆ ಹಿರಿಯವಳು. ದೇವಿಯು ನಾಡಿನ ಜನರ ಮಾರಿ ಬೇನೆಗಳನ್ನು ನೀಗಿಸುತ್ತಿದ್ದಳೆಂಬ ನಂಬಿಕೆಯಿದೆ. ಶ್ರೀ ಕಂಚಿ ಕಾಮಾಕ್ಷಿಯಮ್ಮ ಜನರ ರಕ್ಷಣೆಯ ಜೊತೆಗೆ ರಾಜರ ಖಜಾನೆಯನ್ನು ರಕ್ಷಿಸುತ್ತಿದ್ದಳಂತೆ. ಶ್ರೀ ಕೋಟೆ ಮಾರಿಯಮ್ಮ ರಾಜರ ಕೋಟೆಯ ರಕ್ಷಣೆ ಮಾಡಿದರೆ, ಶ್ರೀ ದಂಡಿನ ಮಾರಿಯಮ್ಮ ದೇವಿಯು ರಾಜರ ಸೈನ್ಯಕ್ಕೆ ಬೆಂಗಾವಲಾಗಿ ನಿಂತು ರಕ್ಷಿಸುತ್ತಿದ್ದಳೆಂಬ ನಂಬಿಕೆಯಿದೆ. ಮಡಿಕೇರಿಯ ಇಂದಿರಾನಗರದಲ್ಲಿರುವ ಕುಂದುರುಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯಕ್ಕೆ ಸುಮಾರು 3 ಶತಮಾನಗಳಿಗೂ ಹೆಚ್ಚಿನ ಇತಿಹಾಸವಿದೆ. ಐತಿಹ್ಯದ ಪ್ರಕಾರ ದೇವಿಯು ಮೂಲತಃ ತಮಿಳುನಾಡಿನಿಂದ ಬಂದು ಮಡಿಕೇರಿಯಲ್ಲಿ ನೆಲೆ ನಿಂತಿದ್ದಾಳೆ ಎಂದು ಹಿರಿಯರು ಹೇಳುತ್ತಾರೆ. ಒಮ್ಮೆ ನಗರದ ಜನತೆ ವಿಚಿತ್ರ ಸಾಂಕ್ರಾಮಿಕ ರೋಗದಿಂದ ತತ್ತರಿಸುವಂತಾಗಿತ್ತು. ಆಗ ಕಂಗಾಲಾದ ಜನತೆ ಶ್ರೀ ಚೌಟಿ ಮಾರಿಯಮ್ಮ ದೇವಿಯ ಮೊರೆ ಹೋಗುತ್ತಾರೆ. ದೇವಿಯ ಕೃಪೆಯಿಂದ ಕ್ರಮೇಣ ನಗರದ ಜನತೆಯನ್ನು ಕಾಡುತ್ತಿದ್ದ ಸಾಂಕ್ರಾಮಿಕ ರೋಗವು ದೂರಾಗಿ ನಗರದಲ್ಲಿ ಶಾಂತಿ ನೆಲೆಸಿತು. ಇಂದಿಗೂ ದೇವಾಲಯದಲ್ಲಿ ಜನರ ಸಂಕಷ್ಟಗಳನ್ನು ನಿವಾರಿಸುವ ಸಲುವಾಗಿ ವಿಶೇಷವಾಗಿ ತಡೆಯೊಡೆಯಲಾಗುತ್ತದೆ. ದೇವಿಗೆ ಒಂದು ಕಿವಿ ಕೇಳದಿರುವುದರಿಂದ ದೇವಿಗೆ ಚೌಟಿ ಮಾರಿಯಮ್ಮ ಎಂಬ ನಾಮ ಅನ್ವರ್ಥವಾಗಿದೆ ಎಂಬುದು ಹಿರಿಯರ ನುಡಿಯಾಗಿದೆ. ಇನ್ನು ನಗರದ ಗೌಳಿ ಬೀದಿಯಲ್ಲಿ ನೆಲೆಗೊಂಡಿರುವ ಶ್ರೀ ಕಂಚಿ ಕಾಮಾಕ್ಷಿಯಮ್ಮ ಹಾಗೂ ಮುತ್ತುಮಾರಿಯಮ್ಮ ದೇವಿಗೂ ತನ್ನದೇ ಆದ ಐತಿಹ್ಯವಿದೆ. ಶ್ರೀದೇವಿಯು ಮಹಾರಾಜರ ಖಜಾನೆಯ ಸಂರಕ್ಷಕಳಾಗಿದ್ದಳು ಎಂದು ಹೇಳಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಭೀಕರ ಸಾಂಕ್ರಾಮಿಕ ರೋಗಗಳಿಂದ ಊರಿನಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದ ಸಂದರ್ಭದಲ್ಲಿ ರೋಗವನ್ನು ಹೋಗಲಾಡಿಸಲು ಊರಿನ ಹಿರಿಯರೆಲ್ಲ ಸೇರಿ ಶ್ರೀ ಕಂಚಿ ಕಾಮಾಕ್ಷಿಯಮ್ಮ ದೇವಾಲಯದಲ್ಲಿ ಆಗಿನ ಕಾಲದಿಂದಲೇ ಸಾಂಕ್ರಾಮಿಕ ರೋಗವನ್ನು ಊರಿನಿಂದ ಹೊರಗಟ್ಟಲು ಬೇವಿನ ಸೊಪ್ಪಿನ ಶಕ್ತಿ ಕರಗೋತ್ಸವವನ್ನು ಪ್ರಾರಂಭಿಸಿದರು ಎಂಬ ಪ್ರತೀತಿ ಇದೆ. ಅದೇ ರೀತಿ ಮಡಿಕೇರಿಯ ಚಿಕ್ಕಪೇಟೆಯಲ್ಲಿರುವ ಶ್ರೀ ದಂಡಿನ ಮಾರಿಯಮ್ಮ ದೇಗುಲಕ್ಕೂ ಶತಮಾನಗಳ ಐತಿಹ್ಯವಿದೆ. ಕೊಡಗಿನ ರಾಜರು ಪ್ರತಿಷ್ಠಾಪಿಸಿದ ದೇವಾಲಯಗಳಲ್ಲಿ ಇದು ಒಂದಾಗಿದೆ. ರಾಜರು ಯುದ್ಧಕ್ಕೆ ಹೊರಡುವಾಗ ಶ್ರೀ ದಂಡಿನ ಮಾರಿಯಮ್ಮ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಿದ್ದರು. ದೇವಿಯು ರಾಜನ ಸೈನ್ಯಕ್ಕೆ ಬೆಂಗಾವಲಾಗಿ ನಿಂತು ರಕ್ಷಿಸುತ್ತಿದ್ದಳೆಂಬ ಪ್ರತೀತಿ ಇದೆ. ಪಾರ್ವತಿ ಸ್ವರೂಪಿಣಿಯಾಗಿರುವ ದೇವಿಯ ಕೈಯಲ್ಲಿ ತ್ರಿಶೂಲ, ಡಮರುಗ ಹಾಗೂ ಇನ್ನಿತರ ಶಸ್ತ್ರಾಸ್ತ್ರಗಳಿವೆ. ಗರ್ಭಗುಡಿಯಲ್ಲಿರುವ ವಿಗ್ರಹವೇ ದೇವಿಯ ಮೂಲ ವಿಗ್ರಹ ಎನ್ನಲಾಗುತ್ತದೆ. ದೇವಿಯು ಮೂಲ ವಿಗ್ರಹದಲ್ಲಿ ಉಗ್ರ ಸ್ವರೂಪಿಣಿಯಾಗಿ ಗೋಚರಿಸುತ್ತಾಳೆ. ಶ್ರೀ ಕೋಟೆ ಮಾರಿಯಮ್ಮ ಕೋಟೆಯ ರಕ್ಷಣೆಗೆ ನಾಲ್ಕು ದಿಕ್ಕಿನಲ್ಲಿ ರಾಜರ ಕಾಲದಲ್ಲಿ ಪ್ರತಿಷ್ಠಾಪಿಸಲಾದ ನಾಲ್ಕು ಶಕ್ತಿ ದೇವತೆಗಳಲ್ಲಿ ಪೆನ್ಷನ್ ಲೈನ್ನಲ್ಲಿರುವ ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯವೂ ಒಂದಾಗಿದೆ. ಈ ದೇವಾಲಯಕ್ಕೆ 2 ಶತಮಾನಗಳ ಇತಿಹಾಸವಿದೆ. ರಾಜರ ಕಾಲದಲ್ಲಿ ಆಸ್ಥಾನ ದೇವತೆಯಾಗಿದ್ದ ತಮಿಳುನಾಡು ಮೂಲದ ಶ್ರೀ ಕೋಟೆ ಮಾರಿಯಮ್ಮ ದೇವಿಯೊಂದಿಗೆ ಸಮಾಲೋಚಿಸಿ ರಾಜ ಕಾರ್ಯನಿರ್ವಹಿಸುತ್ತಿದ್ದನಂತೆ. ಒಮ್ಮೆ ರಾಜನ ದುರಾಡಳಿತದಿಂದ ಅನಾಚಾರಗಳು ಮಿತಿಮೀರಿದಾಗ ದೇವಿಯು ರಾಜನ ಮೇಲೆ ಕೋಪಿಸಿಕೊಂಡಳು. ಇದರಿಂದ ಸಿಟ್ಟಾದ ರಾಜ ದೇವಿಯ ವಿಗ್ರಹವನ್ನು ಕೋಟೆಯ ಹಿಂಬದಿಯ ಬಾವಿಗೆ ಎಸೆದು ಬಿಟ್ಟನಂತೆ. ಆದರೆ ಕೋಟೆ ಮಾರಿಯಮ್ಮ ದೇವಿಯ ಭಕ್ತರಾಗಿದ್ದ ಮುತ್ತೂ ದಂಪತಿಗಳಿಗೆ ದೇವಿ ಕನಸಿನಲ್ಲಿ ಕಾಣಿಸಿಕೊಂಡು ತನ್ನ ವಿಗ್ರಹ ಬಾವಿಯಲ್ಲಿದ್ದು ಅದನ್ನು ತೆಗೆದು ಪೂಜಿಸುವಂತೆ ತಿಳಿಸಿದ್ದಳಂತೆ. ಅದರಂತೆ ಆ ದಂಪತಿಗಳು
ಬಾವಿಯಿಂದ ವಿಗ್ರಹವನ್ನು ಹೊರತೆಗೆದು ಕೋಟೆಯ ಬಳಿ ಪ್ರತಿಷ್ಠಾಪಿಸಲು ಮುಂದಾದಾಗ ಅದನ್ನು ನಿರಾಕರಿಸಿದ ದೇವಿಯು ಕೋಟೆಯಿಂದ ಹೊರಗಟ್ಟಿದ ರಾಜನ ಕಡೆ ತಿರುಗಿಯೂ ನೋಡುವುದಿಲ್ಲವೆಂದು ಕೋಟೆಯ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಈಗಿರುವ ಸ್ಥಳದಲ್ಲಿ ಉತ್ತರಾಭಿಮುಖವಾಗಿ ನೆಲೆ ನಿಂತಳು ಎನ್ನಲಾಗಿದೆ. ಮಡಿಕೇರಿಯಲ್ಲಿ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಈ ನಾಲ್ಕು ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಶಕ್ತಿ ದೇವತೆಗಳ ಕರಗಗಳನ್ನು ಹೊರಡಿಸುವುದರ ಮೂಲಕ ಮಡಿಕೇರಿ ದಸರಾ ಆರಂಭಗೊಳ್ಳುವುದು ಮತ್ತೊಂದು ವಿಶೇಷವಾಗಿದೆ. ಅರಸರ ಕಾಲದಲ್ಲಿ ಮಡಿಕೇರಿ ನಾಡಿಗೆ ಮಾರಕ ಸಾಂಕ್ರಾಮಿಕ ಕಾಯಿಲೆಗಳು ಕಾಣಿಸಿಕೊಂಡು ಸಾವು ನೋವು ಸಂಭವಿಸುವುದರೊಂದಿಗೆ ಜನರು ಗುಳೆ ಹೋಗುವ ಪರಿಸ್ಥಿತಿ ತಲೆದೋರಿತ್ತು. ಇದರಿಂದ ಚಿಂತೆಗೀಡಾದ ಅರಸರು ನಾಡಿನ ನಾಲ್ಕು ಶಕ್ತಿ ದೇವತೆಗಳ ಮೊರೆ ಹೋಗಿ ನಾಡಿನ ಜನರನ್ನು ರಕ್ಷಿಸುವಂತೆ ಬೇಡಿಕೊಂಡಾಗ ಶಕ್ತಿ ದೇವತೆಗಳ ಕರಗಗಳು ಅಷ್ಟ ದಿಕ್ಕುಗಳಿಗೆ ತೆರಳಿದರೆ ಎದುರಾಗಿರುವ ಸಂಕಷ್ಟಗಳಿಗೆ ಪರಿಹಾರ ದೊರೆಯಲಿದೆ ಎಂಬ ಉತ್ತರ ದೊರಕಿತ್ತು. ಈ ಹಿನ್ನೆಲೆಯಲ್ಲಿ ಅರಸರು ನಾಲ್ಕು ಶಕ್ತಿ ದೇವತೆಗಳ ಕರಗಗಳನ್ನು ಮಡಿಕೇರಿಯ ದೊಡ್ಡಪೇಟೆಗೆ ಕರೆತಂದು ಪ್ರದಕ್ಷಿಣೆ ನಡೆಸಿದ್ದರು. ಕಾಕತಾಳೀಯವೆಂಬಂತೆ ಸಾಂಕ್ರಾಮಿಕ ರೋಗಗಳು ಮರೆಯಾಗಿ ಮಡಿಕೇರಿ ನಾಡು ಯಥಾಸ್ಥಿತಿಗೆ ಮರಳಿತ್ತು. ಅಂದು ಅರಸರಿಂದ ಪ್ರಾರಂಭವಾದ ಕರಗಗಳ ಪ್ರದಕ್ಷಿಣೆ ಇಂದು ಕೂಡ ನವರಾತ್ರಿಯ ಸಮಯದಲ್ಲಿ ಉತ್ಸವದ ರೂಪದಲ್ಲಿ ದೇವಾಲಯ ಸಮಿತಿಗಳ ಮೂಲಕ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ನಾಲ್ಕು ಶಕ್ತಿ ದೇವತೆಗಳು ಮಡಿಕೇರಿ ನಗರದ ನಾಗರಿಕರ ಪಾಲಿಗೆ ಶಕ್ತಿ ಎಂದರೆ ಅತಿಶಯೋಕ್ತಿಯಲ್ಲ.